ನಮಸ್ಕಾರ, ಫ್ಯಾಕ್ಟ್ ಟಿವಿ ಒನ್ ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಹುಬ್ಬಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷ ಕೆಇ ರಾಧಾಕೃಷ್ಣ ಅವರು, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ನಷ್ಟ ಉಂಟು ಮಾಡಿರುತ್ತಾರೆ. ಅರ್ಥಶಾಸ್ತ್ರಜ್ಞರು ಮತ್ತು ರಿಸರ್ವ್ ಬ್ಯಾಂಕ್ಗಳಿಗೆ ಮಾಹಿತಿ ನೀಡದೆ, ಅವರನ್ನು ಕೇಳದೆ ನೋಟ್ ಬ್ಯಾನ್ ಮಾಡಿರುವುದು ಹಾಗೂ ರೆಫಲ್ ಹಗರಣ, ಉದ್ಯೋಗ ಸೃಷ್ಟಿ, ರೈತರ ಸಾಲ ಮನ್ನಾ ವಿಚಾರದಲ್ಲಿ ದೇಶದ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಮಾಧ್ಯಮದ ಜೊತೆ ಬಹಳ ವರ್ಷಗಳಿಂದ ಕುಳಿಸ್ಕೊಂಡು ಅದಕ್ಕಿಂತ ಮೊದಲು ಜನವಾಹಿನಿಗೆ ಬರಿತಾ ಇದ್ದೆ, ಮುಂಗಾರಿಗೆ ಬರಿತಾ ಇದ್ದೆ. ಆದ ಕಾರಣ ಮೊದಲು ನಾನು ಒಂದೆಲ್ಲ ಸಹಜೀವಿ ಬಂಧುಗಳಿಗೆ ಸ್ವಾಗತ ಬಯಸ್ತೇನೆ. ನಾನು ಮುಖ್ಯವಾಗಿ ಇವತ್ತು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಸಂಘಟನೆ ವಿಷಯವೂ ಸೇರಿದಂತೆ ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ಅತ್ಯಂತ ರೆಲೆವೆಂಟ್ ಆಗಿರುವಂತಹ ಮೋದಿ ಮತ್ತು ಶಾ ಇವರ ಆಡಳಿತ ವೈಖರಿಯ ಬಗ್ಗೆ ನಾನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. 2014 ಚುನಾವಣೆಯಲ್ಲಿ ಅನೇಕ ಜನರ ಕನಸುಗಳನ್ನು ಮೇಲೆತ್ತಿಕೊಂಡು ಮಾನ್ಯ ಮೋದಿಯವರು ಅಧಿಕಾರಕ್ಕೆ ಬಂದರು. ಈ ಕನಸುಗಳು ಪಕ್ಷಾತೀತವಾಗಿತ್ತು, ಬರೀ ಒಂದು BJP ಅಂತಲ್ಲ, ಪಕ್ಷಾತೀತವಾಗಿತ್ತು. ಆ ಪಕ್ಷಾತೀತವಾಗಿ ಜನಗಳು ಅವರಿಗೆ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿದ್ರು. ಜನ ಪಕ್ಷವನ್ನು ನೋಡಲಿಲ್ಲ, BJP ಅಂತ ನೋಡಲಿಲ್ಲ, ಮೋದಿಯವರು ಕನಸುಗಳನ್ನು ಮಾರಿದ್ರು. ಆ ಕನಸುಗಳಿಗೆ ಎಲ್ಲರೂ ಮಾರಬಹುದು. ಇನ್ನೇನು ಚುನಾವಣೆಗೆ ದಿನ ನಿಗದಿಯಾಗುವುದು ಮಾತ್ರ ಬಾಕಿ ಇದೆ. ಈ 9 ತಿಂಗಳಲ್ಲಿ ಮಾನ್ಯ ಮೋದಿಯವರದು ಮುಖ್ಯವಾದ 10 ಫೇಲ್ಯೂರ್, ಅದನ್ನು ನಾನು ಲಿಸ್ಟ್ ಮಾಡ್ತೇನೆ. ಮುಖ್ಯವಾದ ಫೇಲ್ಯೂರ್, ಈ ಫೇಲ್ಯೂರ್ಗಳು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, JDS ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ಇಡೀ ಜನತೆಗೆ ಸಂಬಂಧಪಟ್ಟದ್ದು. ಆದ ಕಾರಣ ಈ 10 ಫೇಲ್ಯೂರ್ ಅನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮಗೆಲ್ಲ ತಿಳಿದ ಹಾಗೆ ಇದನ್ನ ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಫೇಲ್ಯೂರ್ಗಳ ಪರಿಣಾಮ 16 ವರ್ಷಗಳವರೆಗೆ ಚೇತರಿಸ್ಕೊಳ್ಬೇಕಾಗ್ತದೆ ನಮ್ಮ ಸರ್ಕಾರ ಜನತೆ. ಇದು ಬರೇ ರಾಜಕೀಯ ಫೇಲ್ಯೂರ್ ಅಲ್ಲ, ರಾಜಕೀಯ ಫೇಲ್ಯೂರ್ ಆದರೆ ಜನತೆ ಏನು ಮಾಡ್ತದೆ, ಮತ್ತೊಂದು ಪಕ್ಷವನ್ನು ಅಧಿಕಾರಕ್ಕೆ ಕೊಡಿಸ್ತದೆ. ಇದು ಸಾಮಾಜಿಕ ಫೇಲ್ಯೂರು, ಇದು ಸಾಂಸ್ಕೃತಿಕ ಫೇಲ್ಯೂರು, ಇದು ಆರ್ಥಿಕ ಫೇಲ್ಯೂರು. ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಫೇಲ್ಯೂರ್ ಆಗಿದೆ. ಮೊದಲನೇ ಫೇಲ್ಯೂರು, ಯಾವ ಅರ್ಥಶಾಸ್ತ್ರಜ್ಞರನ್ನೂ ಕೇಳದೆ, ರಿಸರ್ವ್ ಬ್ಯಾಂಕ್ ಅನ್ನೂ ಕೇಳದೆ ಮಾಡಿರುವಂತ ಡಿಮಾನಿಟೈಸೇಷನ್. ಈ ಡಿಮಾನಿಟೈಸೇಷನ್ ಯಾಕೆ ಮುಖ್ಯವಾಗ್ತದೆ ಅಂತ ಹೇಳಿದ್ರೆ, 1,000 ಕೋಟಿಗಳು ಚಲಾವಣೆಯಲ್ಲಿದ್ದು ಅದರಲ್ಲಿ ಮತ್ತಷ್ಟು ಬಂತು ಅನ್ನೋದಕ್ಕಲ್ಲ, ಅಷ್ಟು ಮಾತ್ರ ಅಲ್ಲ, ಕೇವಲ 99.99%ಗಿಂತನೂ ಜಾಸ್ತಿ ಚಲಾವಣೆಯಲ್ಲಿದ್ದಂತಹ ಹಣ ವಾಪಸ್ ಬಂತು ಅಂತ ಮಾತ್ರ ಅಲ್ಲ, ಇದು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಿಗೆ, ಆರ್ಥಿಕ ವ್ಯವಸ್ಥೆಯ ನಂಬಿಕೆಗಳಿಗೆ ಕೊಟ್ಟಿರುವಂತಹ ಒಂದು ಗೇಟು. ನಾನು ಈಗ ಮಾತಾಡ್ತಾ ಇರುವಾಗ ನಿನ್ನೆ ಮೋದಿ ಸಾಹೇಬರು ವೈಬ್ರೆಂಟ್ ಗುಜರಾತ್ನಲ್ಲಿ ಮತ್ತೊಂದು ಭಾಷಣ ಮಾಡಿದ್ರು, ಇದು ಕನಸು ಅಂತ ಹೇಳಿದ್ದಾರೆ. ಇದೇ ವೈಬ್ರೆಂಟ್ ಗುಜರಾತ್ ಅಲ್ಲಿ ಪಾರ್ಟಿಸಿಪೇಟರಿ ಗವರ್ಮೆಂಟ್ಗಳಾದಂತಹ US ಮತ್ತು UK ವಿಡ್ರಾ ಮಾಡ್ಕೊಂಡಿದೆ. ಯಾಕೆ ವಿಡ್ರಾ ಮಾಡ್ಕೊಂಡು ಅಂತ ಹೇಳಿದ್ರೆ, ಇದು ಬರೇ ಭಾಷಣಗಳಲ್ಲಿ ಕಾಲ ಕಳೀತದೆ, ಈ ಭಾಷಣಗಳ ಕಾಲದಲ್ಲಿ ನಡೆದು ಬಿಡ್ತದೆ, ಇಫೆಕ್ಟ್ ಏನು ಇಲ್ಲ. ನಾವು ಈ ಸರ್ಕಾರಿ ಪಬ್ಲಿಸಿಟಿಯ ಯಂತ್ರದ ಮೂಲಕ ಮಾಡೋದಕ್ಕೆ ಬದಲಾಗಿ ನಾವು 1-to-1 ಇಂಡಸ್ಟ್ರಿಯಲಿಸ್ಟ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇಡೀ ಜಗತ್ತಿನಲ್ಲಿ ಇವತ್ತು ನಂಬಿಕೆಗೆ ಇರುವಂತ ಒಂದು ಟ್ರಸ್ಟ್ ಡೆಫಿಷಿಯನ್ಸಿ.
ಇಂಡಿಯಾಗೆ ಇವಳು ಬಂದ ಮೇಲೆ ಎಷ್ಟು ಹಣ ಬಂತು ಎಫ್ ಡಿ ಐ? ಎಫ್ ಡಿ ಐ ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನು. ಎಫ್ ಡಿ ಐ ಬಂದಿದ್ರೆ ಅದು ದುಬೈ ಮೂಲಕ ಬಂತು. ದುಬೈ ಮೂಲಕ ಯಾಕೆ ಬಂತು? ಯಾಕೆ ಬಂತು ಅಂತ ಹೇಳಿದ್ರೆ, ಎಫ್ ಡಿ ಐ ಇಲ್ಲಿದ್ದ ಹಣ ಅಲ್ಲಿಗೆ ಹೋಗಿ ವೈಟ್ ಆಗಿ ವಾಪಸ್ ಬರುವಂತ ಒಂದು ಸೈಕಲ್ ಇದೆ ವೃತ್ತ. ದುಬೈ ಎಕಾನಮಿ ಬಿತ್ತು ಹೋಗ್ತಾ ಇತ್ತು, ತಕ್ಷಣಕ್ಕೆ ಡಿಮಾನಿಟೈಸೇಷನ್ ಆದ ಕಾರಣ ಚೇತರಿಸ್ಕೊಂಡ್ಬಿಡ್ತು. ಡಿಮಾನಿಟೈಸೇಷನ್ನ ಅಲ್ಲೂ ನಾನು ಮೋದಿಯವ್ರನ್ನ ಹೇಳುತ್ತೀನಿ, ಅದು ತಪ್ಪು ತಿಳುವಳಿಕೆಯಿಂದ ಇರಬಹುದು ಅಂತ ಹೇಳೋದು. ರಿಸರ್ವ್ ಬ್ಯಾಂಕ್ನಲ್ಲಿ ರಘುರಾಮರಾಜನ್ ಬಿಡಿ, ಊರ್ಜಿತ್ ಪಟೇಲ್ ಬಿಡಿ, ಅವರೇ ಆಯ್ಕೆ ಮಾಡಿ ತಂದಿರುವಂತಹ ಇಕನಾಮಿಕ್ ಅಡ್ವೈಸರ್ ಅರವಿಂದ ಸುಬ್ರಹ್ಮಣ್ಯಂ ಮಧ್ಯದಲ್ಲಿ ಬಿಡುತ್ತಾರೆ, ಅವರೇ ಆಯ್ಕೆ ಮಾಡಿ.